आत्मीय स्ने तमेलू कूड़ा निम्मदे आगिरतक्कंत यूट्यूब चानल स्टडी विद परशुराम गे स्वागत को सो आलरेडी ना सेतुबंधदल्ली पूर्व परीक्षा प्रश्न पत्रिकेगळन्नेल्ला हाकिदीवि यावेल्ला कलिका सामर्थ्यगळिदे वार्षिक क्रिया योजने इदे ओके इंदिन वीडियोदल्ली साफल्य परीक्षा प्रश्न पत्रिकेगळन्न हाक्तीवि सो दयमाडि वीडियोन लाइक शेर हागू सब्सक्राइब माड्लिक्के मरेयदिरि अंत हेळ्ता सो आलरेडी एंटने तरगति के कन्नड हिंदी विज्ञान समाज विज्ञान पाठ क्वेश्चन आंसर्स वीडियो सो अवुगळन्न नोडि अंत हेळ्ता एंटने तरगतिय साफल्य परीक्षा प्रश्न पत्रिकेयन्न तृतीय भाषे हिंदी नोडोण निम्न लिखित प्रश्नों के उत्तर लिखिए मुख्य प्रश्न वो नमूने के अनुसार तुकवाले शब्द लिखिए पड़ना चढ़ना अरे पड़ना चढ़ना ऐन मादरियादे मादरली प्रासपद एरू प्रासपदू बरी सो मुद्दे प्रश्न इतकू तीन अक्षर के चार शब्द लिखिए मूरे अक्षर होंकंत नाकु पद बरी प्रश्ने अन्यलिंग रूप लिखिए सो अन्यलिंग रूप बरी अध्यापक बालक ಅಂದ್ರೆ ಇವು ಯಾವ ಲಿಂಗ ಅದವೆ ಅನ್ನೋದನ್ನ ತಿಳಿದುಕೊಳ್ಳಿ ಅದನ್ನ ಅನ್ಯಲಿಂಗ ಅಂದ್ರೆ ಲಿಂಗದ ಬೇರೆ ರೂಪಕ್ಕೆ ಓಕೆ ಲಿಂಗದ ಬೇರೆ ವಿಧಕ್ಕೆ ವರ್ಗಾವಣೆಯನ್ನ ಪರಿವರ್ತನೆಯನ್ನ ಮಾಡಬೇಕು ಪ್ರಶ್ನೆ 4 ಇನ್ ಶಬ್ದೋಂಕೆ ಅರ್ಥ ಕನ್ನಡ ಯಾ ಅಂಗ್ರೇಜಿ ಮೇಲಿಕಿ ಈ ಪದಗಳ ಅರ್ಥ ಕನ್ನಡ ಅಥವಾ ಇಂಗ್ಲಿಷ್ ನಲ್ಲಿ ಬರೀರಿ ಘರ್ ಮತ್ತು ಬಾಯಿ ಅಂತಕಂತದ್ದು 5ನೇ ಶಬ್ದ ವಿಲೋಮ ಶಬ್ದ ಲಿಖಿಯೇ ಬಡಾ ಅಚ್ಚಾ ಸೋ ಏನು ಮಾಡಬೇಕು ವಿರುದ್ಧಾರ್ಥಕ ಪದಗಳನ್ನು ಬರಲಿಕ್ಕೆ ಕೇಳಿದ್ದಾರೆ ಬಡಾ ಮತ್ತು ಅಚ್ಚಾ ಅಂತಕಂತದ್ದು ಎರಡು ಬೇರೆ ಶಬ್ದ ಅದ 6ನೇ ಪ್ರಶ್ನೆ ಅನ್ಯವಚನ ರೂಪ ಲಿಖಿಯೇ ಬಚ್ಚಾ ಲಡಕಾ ಸೋ ಅನ್ಯವಚನ ಅಂತಂದ್ರೆ ಅದು ಏಕವಚನ ಇತ್ತಂದ್ರೆ ಬಹುವಚನಕ್ಕೆ ಪರಿವರ್ತನೆ ಕೊಡಿ ಬಹುವಚನ ಇತ್ತಂದ್ರೆ ಏಕವಚನಕ್ಕೆ ಪರಿವರ್ತನೆಯನ್ನು ಮಾಡಬೇಕು ಬಚ್ಚಾ ಮತ್ತು ಲಡಕಾ ಅಂತಕಂತ ಶಬ್ದಗಳಿಗೆ ಸಮಾನಾರ್ಥಕ ಶಬ್ದ ಲಿಖಿಯೇ ಸಮಾನಾರ್ಥಕ ಪದಗಳನ್ನು ಬರೀರಿ ಖುಷ್ ಪುರಸ್ಕಾರ ಸೋ ಖುಷ್ ಮತ್ತು ಪುರಸ್ಕಾರಿ ಪದಗಳಿಗೆ ತಾವು ಏನು ಮಾಡಬೇಕಾಗಿತ್ತು ಸಮಾನಾರ್ಥಕ ಪದಗಳನ್ನು ಬರೀಬೇಕಿತ್ತು ಪ್ರಶ್ನೆ 8 ವಿಜಾತಿಯ ಶಬ್ದ ಚುನಕರ್ಲಿಕ್ಕೆ ಈ ಗುಂಪಿನಲ್ಲಿ ಒಂದು ಪದ ಗುಂಪಿಗೆ ಸೇರಿಲ್ಲ ಅದನ್ನ ನೀವು ಏನು ಮಾಡಬೇಕು ಆರಿಸಿ ಬರೀಬೇಕಿತ್ತು ಸೋ ಮೊದಲ ಪ್ರಶ್ನೆ ಇದೆ ಅದರಲ್ಲಿ ತೋತ ಕಬೂತರ್ ಸಾಪ್ ಕೌವಾ ಎರಡನೇದು ಬಸ್ ಮಾತಾ ಪಿತಾ ಬಹನ್ 9ನೇ ಪ್ರಶ್ನೆ ದೋದೋ ಫಲ್ ಔರ್ ಸಬ್ಜಿಯೋಂಕೆ ನಾಮ್ ಲಿಖಿಯೇ ಸೋ ಫಲ್ ಅಂದ್ರೆ ಹಣ್ಣು ಸಬ್ಜಿ ಅಂದ್ರೆ ತರಕಾರಿ ಅಂದ್ರೆ ಹಣ್ಣು ಮತ್ತು ತರಕಾರಿಗಳಿಗೆ ಎರಡೆರಡು ಉದಾಹರಣೆಗಳನ್ನು ಕೊಡಿ ಪ್ರಶ್ನೆ 10 ಎಸ್ 51 ಸೇ ಸಾರ್ಥಕ ಅಕ್ಷರ ಔರ್ ಶಬ್ದೋಮೆ ಲಿಖಿಯಿ ಇಲ್ಲಿ 51 ರಿಂದ 60 ರವರೆಗೆ ಸೋ ದೇವನಾಗರಿ ಅಂಕ ಮತ್ತು ಅಕ್ಷರಗಳಲ್ಲಿ ಅವುಗಳನ್ನು ಏನು ಮಾಡಬೇಕು ಬರೀಬೇಕು ಪ್ರಶ್ನೆ 11 ಲಾಲ್ ಕಿಲೆಗೆ ಬಾರೇಮೆ ಲಿಖು ಕೆಂಪು ಕೋಟೆ ಬಗ್ಗೆ ಒಂದೆರಡು ಮೂರು ಸಾಲುಗಳನ್ನು ಬರೀರಿ 12ನೇ ಪ್ರಶ್ನೆ ವರ್ತನಿ ಶುದ್ಧ ಲಿಖಿಯಿ ಇಲ್ಲಿ ಇರತಕ್ಕಂತ ಒತ್ತಕ್ಷರಗಳನ್ನು ಸರಿಪಡಿಸಿ ಬರೀಬೇಕು ಸೋ ಏನಿದೆ ಅಂತಂದ್ರೆ ಭಾರತ ಸರ್ಕಾರ ಅಂತಕಂತ ಶಬ್ದಗಳಿದ್ದಾವೆ ಯಾವ ವರ್ತನಿ ಅಲ್ಪಪ್ರಾಣನೋ ಮಹಾಪ್ರಾಣನೋ ಓಕೆ ಆಮೇಲೆ ಮಾತ್ರಗಳನ್ನು ಅವುಗಳನ್ನು ನೋಡಿಕೊಂಡು ತಾವು ಏನು ಮಾಡಿ ಅಂತಂದ್ರೆ ಸೋ ಎಸ್ ವರ್ತನಿಗಳನ್ನು ಸರಿಪಡಿಸಿ 13ನೇ ಪ್ರಶ್ನೆ ನಮೂನೆಕ್ಕೆ ಅನುಸಾರ ಸಮಜ್ಕರ್ ಲಿಖಿಯೇ ಇಲ್ಲಿ ಒಂದು ನಮೂನೆ ಕೊಟ್ಟಿದ್ದಾರೆ ಮೇಲೆ ಮುಸ್ಕಾನ ಮುಸ್ಕಾತಾ ಹೇ ಮುಸ್ಕಾತಿ ಹೇ ಅದೇ ತರಹ ಗಾನ ಮತ್ತು ಜಾನ ಇವೆರಡಕ್ಕೂ ತಾವು ಏನು ಮಾಡಬೇಕು ಮೇಲೆ ಮಾದರಿ ನೋಡಿ ಬರೀಬೇಕು 14ನೇ ಪ್ರಶ್ನೆ ಅಂತಿಮ ವರ್ಣ ಸೆ ಚಾರ್ ನಯೇ ಶಬ್ದ ಲಿಖಿಯೇ ಶಬ್ದದ ಕಡೆಯಲ್ಲಿ ಇರತಕ್ಕಂತ ಅಕ್ಷರಗಳಿಂದ ನಾಲ್ಕು ಹೊಸ ಪದಗಳನ್ನು ರಚನೆಯನ್ನ ಮಾಡ್ರಿ ಜೀವನ್ ಸುಂದರ ಅಂತಕಂತ ಪದಗಳು 15ನೇ ಪ್ರಶ್ನೆ ಸಮಜ್ದಾರ್ ಕಹಾನಿ ಸೆ ಆಪ್ಕೋ ಕ್ಯಾ ಸಿಖ್ ಮಿಲ್ತಿ ಹೇ ಸೋ ಸಮಜ್ದಾರ್ ಕಹಾನಿ ಅಂತ ಇದೆ ಅದನ್ನ ನೋಡ್ಕೊಂಡು ಆ ಒಂದು ಕಥೆಯಿಂದ ನಿಮಗೆ ಏನು ಕಲಿಯಲಿಕ್ಕೆ ಸಿಗ್ತದ ಮೌಲ್ಯ ಏನು ನೀತಿ ಏನು ಅನ್ನೋದನ್ನ ಬರೀರಿ ಕಿಸ್ನೆ ಕಿಸ್ಕೋ ಪತ್ರ ಲಿಖ ಸೋ ಒಂದು 7ನೇ ತರಗತಿಗೆ ಪತ್ರ ಲೇಖನದ ಪಾಠ ಇತ್ತಲ್ಲ ಆ ಪಾಠದಲ್ಲಿ ಪತ್ರ ಯಾರು ಬರೆದಿದ್ದಾರೆ ಮತ್ತೆ ಯಾರಿಗೆ ಬರೆದಿದ್ದಾರೆ ಅನ್ನೋದನ್ನು ಬರೀರಿ ಮೈಸೂರುಕ್ಕೆ ಬಾರೇ ಮೇ ಪಾಂಚ್ ವಾಕ್ಯ ಲಿಖೋ ಸೋ ಮೈಸೂರಿನ ಬಗ್ಗೆ ನೀವೇನು ಮಾಡಬೇಕು 5 ವಾಕ್ಯಗಳನ್ನು ಬರೀಬೇಕು 18ನೇ ಪ್ರಶ್ನೆ ಬತ್ತು ಪದ್ಯ ಪೂರ್ಣ ಕಿಜಿಯೇ ಸೋ ಪದ್ಯ ಪೂರ್ಣ ಮಾಡಬೇಕು ಮೈ ಬಚಪನಕ್ಕೂ ಹಿಡಿದು ಮೇರಿವರೆಗೆ ಒಟ್ಟು 4 ಸಾಲುಗಳನ್ನು ನೀವೇನು ಮಾಡಬೇಕಪ್ಪ ಅಂದರೆ ಪದ್ಯದ ಪ್ರತಿಯೊಂದು ಸಾಲನ್ನು ತಪ್ಪಿಲ್ಲದೆ ಬರೀಬೇಕು 19ನೇ ಪ್ರಶ್ನೆ ಕಬೂತರ್ ದಿನ ಭರ್ ಕ್ಯೂ ಘುಮ್ತೈತೆ ಎಸ್ ಪಾರಿವಾಳಗಳು ದಿನವಿಡೀ ಏಕೆ ಸುತ್ತಾಡುತ್ತಿದ್ದವು ಕಡೆ ಪ್ರಶ್ನೆ ಏಕಲ್ ಶಬ್ದ ಲಿಖಿಯೇ ಈ ವಾಕ್ಯಗಳಿಗೆ ಒಂದೇ ಒಂದು ಪದ ಬರೀಬೇಕು ಖೇತಿ ಕರಣೆ ವಾಲ ರಸೋಯಿ ಬನಾನೆ ವಾಲ ಸೊ ಇಷ್ಟು ಇಂದು 8ನೇ ತರಗತಿಗೆ ಒಂದು ಸಾಫಲ್ಯ ಪರೀಕ್ಷೆ ಹಿಂದಿಯಲ್ಲಿ ಹಾಕಿದ್ದೀವಿ ಬೇರೆ ವಿಷಯಗಳಲ್ಲಿನೂ ಕೂಡ
ನಿಮಗೆ ಸಾಫಲ್ಯ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತೀವಿ ಅಂತ ಹೇಳ್ತಾ, ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಬಾಯ್ ಬಾಯ್.